ಒಂದು ಕಾಲದಲ್ಲಿ ಜಗತ್ತಿನ ನಂಬರ್ ಒನ್ ಫ್ಲೈಟ್ ಆಗಿದ್ದ ಏರ್ ಇಂಡಿಯಾ ಇಂದು ದಿವಾಳಿಯಾಗಿ ಹೋಗಿದೆ. ಸಾವಿರಾರು ಕೋಟಿ ನಷ್ಟವನ್ನು ಅನುಭವಿಸಿದ ಸರ್ಕಾರ ಈಗ 18,000 ಕೋಟಿ ರೂಪಾಯಿಗೆ ಟಾಟಾ ಸಂಸ್ಥೆಗೆ ಅದನ್ನ ಮಾರಾಟ ಮಾಡಿದೆ. ಹಾಗಾದ್ರೆ ಜಗತ್ತಿನ ಅತ್ಯುತ್ತಮ ಫ್ಲೈಟ್ ನಷ್ಟಗಳ ಮೇಲೆ ನಷ್ಟವನ್ನ ಅನುಭವಿಸಿದ್ದು ಹೇಗೆ? ಏರ್ ಇಂಡಿಯಾ ಇನ್ನಾದ್ರೂ ಸುಧಾರಿಸುತ್ತಾ? ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ರೈಟ್ ಲೈಫ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಬಹುದು 1903ರಲ್ಲಿ ರೈಟ್ ಸಹೋದರರು ಜಗತ್ತಿನ ಮೊದಲ ಫ್ಲೈಟ್ ಅಲ್ಲಿ ಹಾರಾಟ ನಡೆಸಿದ್ರು. ಅದಾಗಿ ಸುಮಾರು 8 ವರ್ಷ ಕಳೆದು ಅಂದ್ರೆ 1911ರಲ್ಲಿ ಫಸ್ಟ್ ಫ್ಲೈಟ್ ಭಾರತದಲ್ಲಿ ಹಾರಾಟ ನಡೆಸುತ್ತೆ. ನಂತರ 20 ವರ್ಷ ಕಳೆದು ಅಂದ್ರೆ 1932ರಲ್ಲಿ ಜಿಆರ್ಡಿ ಟಾಟಾ, ಜಹಂಗೀರ್ ರತಂಜಿ ದಾದಾಬಾಯಿ ಟಾಟಾ ಮೊದಲ ಏರ್ ಇಂಡಿಯಾ ವಿಮಾನವನ್ನ ಕರಾಚಿಯಿಂದ ಮುಂಬೈಗೆ ಹಾರಿಸ್ತಾರೆ. ಆ ಟೈಮಲ್ಲಿ ಏರ್ ಇಂಡಿಯಾದ ಹೆಸರು ಟಾಟಾ ಏರ್ಲೈನ್ಸ್ ಅಂತ ಇತ್ತು. ಅದು ಅವರ ಐತಿಹಾಸಿಕ ಪ್ರಯಾಣ ಆಗಿತ್ತು. ಯಾಕಂದ್ರೆ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಸಿವಿಲ್ ಏವಿಯೇಷನ್ ಅನ್ನ ಪ್ರಾರಂಭಿಸಬೇಕು ಅನ್ನೋದು ಜಿಆರ್ಡಿ ಟಾಟಾ ಅವರ ಬಹಳ ದೊಡ್ಡ ಕನಸಾಗಿತ್ತು. ಸಿವಿಲ್ ಏವಿಯೇಷನ್ ಅಂದ್ರೆ ಜನಸಾಮಾನ್ಯರಿಗೂ ವಿಮಾನದಲ್ಲಿ ಪ್ರಯಾಣಿಸುವ ಅವಕಾಶವನ್ನ ಒದಗಿಸೋದು. ಆದ್ರೆ ಆ ಟೈಮಲ್ಲಿ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅದಕ್ಕೆ ಸರ್ಕಾರದ ಸಹಾಯ ಬೇಕಿತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1930ರ ವೇಳೆಗೆ ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಕಾಲ. ಜಿಆರ್ಡಿ ಟಾಟಾ ಅವರಿಗೆ ಧನ ಸಹಾಯ ಮಾಡೋದ್ರಿಂದ ಬ್ರಿಟಿಷರಿಗೆ ಏನು ಲಾಭ ಇರಲಿಲ್ಲ. ಸೊ ಅವರು ಸಹಾಯ ಮಾಡೋದಕ್ಕೆ ಒಪ್ತಾ ಇರಲಿಲ್ಲ. ಆ ಕಾಲದಲ್ಲಿ ದೊರಾಬ್ಜಿ ಟಾಟಾ ಅವರು ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ರು. ಸೊ ಅವರು ಜಿಆರ್ಡಿ ಟಾಟಾ ಅವರ ಜೊತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಜಿಆರ್ಡಿ ಟಾಟಾ ಬ್ರಿಟಿಷ್ ಸರ್ಕಾರವನ್ನ ಒಪ್ಪಿಸೋದಕ್ಕೆ ತುಂಬಾ ಪ್ರಯತ್ನವನ್ನ ನಡೆಸ್ತಾರೆ. ಆದ್ರೆ ಅವರ ಎಲ್ಲಾ ರಿಕ್ವೆಸ್ಟ್ ಅನ್ನ ಬ್ರಿಟಿಷ್ ಸರ್ಕಾರ ತಿರಸ್ಕರಿಸುತ್ತೆ. ಸೊ ದೊರಾಬ್ಜಿ ತಾತಾ ಅವರು ಒಂದಿನ ಬ್ರಿಟಿಷ್ ಸರ್ಕಾರದೊಂದಿಗೆ ಕೇಳ್ಕೊಳ್ತಾರೆ, ನಮ್ಗೆ ನಿಮ್ ಧನ ಸಹಾಯ ಬೇಕಾಗಿಲ್ಲ, ನಾವು ನಮ್ಮ ಸರ್ವಿಸ್ ಅನ್ನ ನಿಮ್ಗೆ ಫ್ರೀಯಾಗಿ ಡೊನೇಟ್ ಮಾಡ್ತೇವೆ, ನಿಮ್ ಕಡೆಯಿಂದ ಏರ್ಕ್ರಾಫ್ಟ್ ಗಳು ಕೊಡಿ, ಅದಕ್ಕಾಗಿ ಪರ್ಮಿಷನ್ ಕೊಡಿ ಅಂತ ಫೈನಲಿ ಬ್ರಿಟಿಷರು ಒಪ್ಪಿಗೆ ನೀಡ್ತಾರೆ. ಹೀಗೆ ಫ್ರೆಂಡ್ಸ್, ನಮ್ ದೇಶದಲ್ಲಿ ಟಾಟಾ ಏರ್ಲೈನ್ಸ್ ಹುಟ್ಟಿಕೊಳ್ಳುತ್ತೆ. ಅದಾದ ನಂತರ ಟಾಟಾ ಏರ್ಲೈನ್ಸ್ ನ ಫಸ್ಟ್ ಫ್ಲೈಟ್ ಕರಾಚಿಯಿಂದ ಮುಂಬೈಗೆ ಹಾರುತ್ತೆ 25 ಕೆಜಿ ಪತ್ರಗಳನ್ನ ಹೊತ್ಕೊಂಡು. ಆ ಫ್ಲೈಟ್ ನ ಪೈಲಟ್ ಬೇರಾರು ಅಲ್ಲ, ಖುದ್ ಜಿಆರ್ಡಿ ಟಾಟಾ ಅವರೇ ಆಗಿದ್ರು. ಅದೇ ವರ್ಷ ಟಾಟಾ ಏರ್ಲೈನ್ಸ್ ಪ್ರಯಾಣಿಕರಿಗಾಗಿ ಡೊಮೆಸ್ಟಿಕ್ ಫ್ಲೈಟ್ ಅನ್ನ ಆರಂಭಿಸುತ್ತೆ. 1946ರಲ್ಲಿ ಟಾಟಾ ಏರ್ಲೈನ್ಸ್ ಅನ್ನು ಏರ್ ಇಂಡಿಯಾ ಎಂದು ಮರುನಾಮಕರಣ ಮಾಡ್ತಾರೆ. 1948ರಲ್ಲಿ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಹೊಸ ಸರ್ಕಾರವು ಏರ್ ಇಂಡಿಯಾದ 49% ಶೇರ್ ಅನ್ನ ಖರೀದಿ ಮಾಡುತ್ತೆ. ಅದೇ ಸಮಯದಲ್ಲಿ ಜಿಆರ್ಡಿ ಟಾಟಾ ಅವರು ವಿದೇಶದ ಪ್ರಯಾಣಕ್ಕಾಗಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅನ್ನ ಪ್ರಾರಂಭಿಸ್ತಾರೆ. 1953ರಲ್ಲಿ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಭಾರತ ಸರ್ಕಾರವು ದೇಶದ ಸಂಪೂರ್ಣ ಏರ್ಲೈನ್ ಸೆಕ್ಟರ್ ಅನ್ನ ನ್ಯಾಷನಲೈಸ್ ಮಾಡುವುದಕ್ಕೆ ಮುಂದಾಗುತ್ತೆ. ಅಂದ್ರೆ ದೇಶದ ಎಲ್ಲಾ ಏರ್ಲೈನ್ ಕಂಪನಿಗಳು ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಸರ್ಕಾರ 8 ಏರ್ಲೈನ್ಗಳನ್ನ ಮರ್ಜ್ ಮಾಡಿ ಇಂಡಿಯನ್ ಏರ್ಲೈನ್ಸ್ ಅಂತ ಮಾಡುತ್ತೆ. ಇದು ಜಿಆರ್ಡಿ ಟಾಟಾ ಅವರಿಗೆ ಇಷ್ಟ ಆಗೋದಿಲ್ಲ. ಹಾಗಿದ್ರೂ ಅವರು ಏನು ಮಾಡೋ ಹಾಗಿರಲಿಲ್ಲ, ಅದು ಗೌರ್ಮೆಂಟ್ ಡಿಸಿಷನ್ ಆಗಿತ್ತು. ಫೈನಲಿ ಏರ್ ಇಂಡಿಯಾ ನ್ಯಾಷನಲೈಸ್ ಆಗುತ್ತೆ. ಹಾಗಿದ್ರೂ ಜಿಆರ್ಡಿ ಟಾಟಾ ಅವರು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ನ ಚೇರ್ಮನ್ ಆಗಿ ಮುಂದುವರಿತಾರೆ. ಆ ಟೈಮಲ್ಲಿ ಏರ್ ಇಂಡಿಯಾವನ್ನ ದ ಪ್ಯಾಲೇಸ್ ಇನ್ ದ ಸ್ಕೈ ಅಂತ ಕರೀತಾ ಇದ್ರು. ಯಾಕಂದ್ರೆ ವರ್ಲ್ಡ್ ಕ್ಲಾಸ್ ಫುಡ್, ಲಕ್ಸುರಿ ಫ್ಲೈಟ್, ಇವನ್ ಸಿಂಗಾಪುರ್ ಏರ್ಲೈನ್ಸ್ ಕೂಡ ಏರ್ ಇಂಡಿಯಾದಿಂದ ಇನ್ಸ್ಪಿರೇಷನ್ ಪಡೆಯಿತು. ಆದ್ರೆ ಇದ್ರೆಲ್ಲದರ ಕ್ರೆಡಿಟ್ ಜಿಆರ್ಡಿ ಟಾಟಾ ಅವರಿಗೆ ಸಲ್ಲತ್ತೆ. ಯಾಕಂದ್ರೆ ಅವರು ಖುದ್ದು ಆ ಫ್ಲೈಟ್ ಅಲ್ಲಿ ಆಗಾಗ ಪ್ರಯಾಣಿಸಿ ಎಲ್ಲಾ ವ್ಯವಸ್ಥೆಗಳು ಸರಿ ಇದೆಯಾ ಸರಿ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾ ಇದ್ರು. ಏನಾದ್ರೂ ನ್ಯೂನ್ಯತೆಗಳು ಕಂಡು ಬಂದ್ರೆ ಅದನ್ನ ಕೂಡಲೇ ಸರಿಪಡಿಸಿ ಆಗ್ತಾ ಇತ್ತು ಅವರಿಗೆ. ಹಾಗಾಗಿ ಹೆಚ್ಚಿನ ಜನರು ಏರ್ ಇಂಡಿಯಾವನ್ನ ಇಷ್ಟಪಡ್ತಾ ಇದ್ರು. ಆದ್ರೆ ಇವತ್ತು ಏರ್ ಇಂಡಿಯಾದ ಪರಿಸ್ಥಿತಿಯನ್ನ ನೋಡುವಾಗ ಶಾಕ್ ಆಗುತ್ತೆ. ಏರ್ ಇಂಡಿಯಾ ಫೇಲ್ ಆದದ್ದು ಎಲ್ಲಿ? ಫ್ರೆಂಡ್ಸ್, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅನ್ನುವುದು ಏರ್ ಇಂಡಿಯಾದ ಅತಿ ದೊಡ್ಡ ಸವಾಲಾಗುತ್ತೆ. 1970ರವರೆಗೆ ಕ್ರೂ ಮೆಂಬರ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಟ್ರೈನ್ ಮಾಡಿ ಹೈರ್ ಮಾಡ್ತಾ ಇದ್ರು. ಇನ್ಫ್ಲೈಟ್ ಸರ್ವಿಸ್ ಅನ್ನೋದು ಏರ್ ಇಂಡಿಯಾದ ಅತಿ ದೊಡ್ಡ ಆದ್ಯತೆಯಾಗಿತ್ತು. ಅಲ್ಲಿ ತನಕ ಜಿಆರ್ಡಿ ಟಾಟಾ ಅವರ ಕೈಯಲ್ಲಿ ಏರ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಇತ್ತು. ನಂತರ ಮ್ಯಾನೇಜ್ಮೆಂಟ್ ಬದಲಾಗುತ್ತೆ. ಅದಾದ ನಂತರ ಕ್ಯಾಬಿನ್ ಕ್ರೂಸ್ ಗಳಿಗೆ ಸರಿಯಾಗಿ ಟ್ರೈನಿಂಗ್ ನೀಡ್ತಾ ಇರಲಿಲ್ಲ. ಅವರ ನೇಮಕಾತಿಯು ಅಷ್ಟು ಸ್ಟ್ರಿಕ್ಟ್ ಆಗಿರಲಿಲ್ಲ. ಕ್ಯಾಬಿನ್ ಕ್ರೂಗಳಿಗೆ ಸರಿಯಾದ ಟ್ರೈನಿಂಗ್ ನೀಡದೇ ಇದ್ದ ಕಾರಣ ಫ್ಲೈಟ್ ಸರ್ವಿಸ್ನ ಸ್ಟ್ಯಾಂಡರ್ಡ್ ಕಡಿಮೆ ಆಗುತ್ತೆ. ಯಾರು ಏರ್ ಇಂಡಿಯಾದ ಸರ್ವಿಸ್ ಅನ್ನ ಇಷ್ಟಪಡ್ತಾ ಇರಲಿಲ್ಲ. ನಂತರ ಏರ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಹಾಗೂ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಳ್ಳುತ್ತೆ. 2007ರಲ್ಲಿ ಇಂಡಿಯನ್ ಏರ್ಲೈನ್ಸ್ 230 ಕೋಟಿ, ಏರ್ ಇಂಡಿಯಾ 541 ಕೋಟಿ ನಷ್ಟವನ್ನು ಅನುಭವಿಸುತ್ತೆ.
ಆದರೆ ಇವೆರಡೂ ಸರ್ಕಾರಿ ಏರ್ಲೈನ್ಸ್ ಆದ ಕಾರಣ ಆ ನಷ್ಟವನ್ನು ಇಂಡಿಯನ್ ಗೌರ್ಮೆಂಟ್ ಭರಿಸಬೇಕಾಗಿತ್ತು. ಸೊ ಈ ಲಾಸ್ ಅನ್ನು ಕಡಿಮೆ ಮಾಡುವ ಸಲುವಾಗಿ ಸರ್ಕಾರ ಎರಡೂ ಏರ್ಲೈನ್ಸ್ ಅನ್ನು ಮರ್ಜ್ ಮಾಡಿ ನ್ಯಾಷನಲ್ ಏವಿಯೇಷನ್ ಕಾಮ್ ಇಂಡಿಯಾ ಲಿಮಿಟೆಡ್ ಅಂತ ಮಾಡುತ್ತೆ. ಆದರೆ ಅದರ ನಂತರವೂ ಲಾಸ್ ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಾದರೆ ಯಾಕೆ ಈ ಕಂಪನಿ ಮಿಲಿಯನ್ ಗಟ್ಟಲೆ ನಷ್ಟ ಅನುಭವಿಸಿತ್ತು ಅಂದರೆ ಅದಕ್ಕೂ ಕೆಲ ಕಾರಣಗಳಿವೆ ಫ್ರೆಂಡ್ಸ್. ಈ ಏರ್ಲೈನ್ನ ಮರ್ಜ್ ಮಾಡೋದಕ್ಕಿಂತ ಮೊದಲು ಸರ್ಕಾರ ಕೆಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು. ಒಂದು, ಈ ಏರ್ಲೈನ್ಸ್ ನಷ್ಟದಲ್ಲಿರುವಾಗಲೇ ಹೊಸ ಹೊಸ ವಿಮಾನಗಳನ್ನು ಖರೀದಿಸಿತ್ತು. ಇದರ ಕಾರಣದಿಂದಾಗಿ ಸ್ಯಾಲ್ರಿ ವೆಚ್ಚವೂ ಹೆಚ್ಚಾಯಿತು. ಪೈಲಟ್ಗಳು ಸಂಬಳ ಹೆಚ್ಚಿಸೋದಕ್ಕಾಗಿ ಸ್ಟ್ರೈಕ್ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಪೈಲಟ್ಗಳ ಸ್ಟ್ರೈಕ್ನಿಂದಾಗಿ ವಿಮಾನ ಹಾರಾಟ ನಿಂತು ಹೋಯಿತು. ಇದರಿಂದ ಲಾಸ್ ಇನ್ನೂ ಹೆಚ್ಚಾಗ್ತಾನೆ ಹೋಯಿತು. ಇಂತಹ ಹಲವು ಮಿಸ್ಟೇಕ್ಗಳಿಂದಾಗಿ ಏರ್ ಇಂಡಿಯಾಗೆ ಪ್ರಯಾಣಿಕರಿಂದ ಬರ್ತಾ ಇದ್ದ ಆದಾಯವೂ ಕಡಿಮೆಯಾಯಿತು. ಯಾಕಂದ್ರೆ ಪ್ರಯಾಣಿಕರಿಗೆ ಈಗ ಏರ್ ಇಂಡಿಯಾ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಸೌಲಭ್ಯಗಳಿರುವ ಬೇರೆ ಇಂಟರ್ನ್ಯಾಷನಲ್ ಏರ್ಲೈನ್ಸ್ನ ಆಪ್ಷನ್ ಇತ್ತು. ಸೊ ಏರ್ ಇಂಡಿಯಾ ಇನ್ನೂ ಹೆಚ್ಚಿನ ಫ್ಲೈಟ್ಸನ್ನು ಇಂಟರ್ನ್ಯಾಷನಲ್ ರೂಟ್ನಲ್ಲಿ ಹಾರಾಟ ನಡೆಸೋದಕ್ಕೆ ತೀರ್ಮಾನಿಸುತ್ತೆ. ಇದರಿಂದಾದರೂ ಪ್ರಯಾಣಿಕರು ಹೆಚ್ಚಾಗ್ತಾರಾ ಅಂತ. ಆದರೆ ಹೊಸ ರೂಟ್ನಲ್ಲಿ ಪ್ರಯಾಣಿಕರಿಲ್ಲದೆ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಬರುತ್ತೆ ಏರ್ ಇಂಡಿಯಾಗೆ. ಅದು ಅಲ್ಲದೆ ಅಗತ್ಯಕ್ಕಿಂತ ಹೆಚ್ಚಿನ ಕ್ರೂ ಮೆಂಬರ್ಸ್ ಅನ್ನು ಹೈರ್ ಮಾಡಿರ್ತಾರೆ. ಇದರಿಂದ ಸ್ಯಾಲ್ರಿಗೂ ತುಂಬಾ ಹಣ ವೇಸ್ಟ್ ಆಗುತ್ತೆ. ಸೊ ಏರ್ಲೈನ್ಸ್ ಅನ್ನ ಪ್ರೈವೇಟೈಸ್ ಮಾಡಬೇಕೆಂಬ ಅಭಿಪ್ರಾಯಗಳು ಬರೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಏರ್ಲೈನ್ಸ್ ಇಂಡಸ್ಟ್ರಿ ಬಗ್ಗೆ ಏನು ಮಾಹಿತಿಯೇ ಇಲ್ಲದ ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು, ಅವರ ರಾಂಗ್ ಡಿಸಿಷನ್ ಮೇಕಿಂಗ್ ಈ ಏರ್ಲೈನ್ಗಳ ದುರಂತ ಅಂತ್ಯಕ್ಕೆ ಕಾರಣ ಆಗುತ್ತೆ. ಅವರಿಗೆ ಫ್ಲೈಟ್ಗಳ ಬಗ್ಗೆ ನಾಲೆಜ್ ಇರಲಿ, ಎಕ್ಸ್ಪೀರಿಯನ್ಸ್ ಇರಲಿ, ಅದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ಆದರೆ ಪ್ರೈವೇಟ್ ಕಂಪನಿಗಳಲ್ಲಿ ಹಾಗಲ್ಲ. ಬಾಸನ್ನು ಇಂಪ್ರೆಸ್ ಮಾಡೋದಕ್ಕಾಗಿ, ಬಡ್ತಿ ಸಿಗೋದಕ್ಕಾಗಿ ಕಷ್ಟಪಟ್ಟು ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕಾಗುತ್ತೆ. ಸೊ 2017ರಲ್ಲಿ ಏರ್ ಇಂಡಿಯಾವನ್ನು ಪ್ರೈವೇಟೈಸ್ ಮಾಡೋದಕ್ಕೆ ತೀರ್ಮಾನಿಸ್ತಾರೆ. 2020ರ ಮಾರ್ಚ್ ವೇಳೆಗೆ 71,000 ಕೋಟಿ ನಷ್ಟವನ್ನು ಅನುಭವಿಸುತ್ತೆ ಏರ್ ಇಂಡಿಯಾ. ಸೊ 8 ಅಕ್ಟೋಬರ್ 2021ರಂದು ಸರ್ಕಾರವು 18,000 ಕೋಟಿ ರೂಪಾಯಿಗೆ ಟಾಟಾ ಗ್ರೂಪ್ಸ್ಗೆ ಏರ್ ಇಂಡಿಯಾವನ್ನು ಮಾರಾಟ ಮಾಡುತ್ತೆ. ಜನವರಿ 27, 2022ರಂದು ಟಾಟಾ ಸಂಸ್ಥೆಗೆ ಏರ್ ಇಂಡಿಯಾವನ್ನು ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಏರ್ ಇಂಡಿಯಾ ಇನ್ನಾದರೂ ಉತ್ತಮ ಗುಣಮಟ್ಟದ ಸೇವೆಗಳನ್ನು ನೀಡಬಹುದು ಅಂತ ನಿಮಗೆ ಅನಿಸುತ್ತಾ? ಜಿಆರ್ಡಿ ಟಾಟಾ ತರಾನೇ ರತನ್ ಟಾಟಾ ಏರ್ ಇಂಡಿಯಾವನ್ನು ವರ್ಲ್ಡ್ ಬೆಸ್ಟ್ ಏರ್ಲೈನ್ ಆಗಿ ಮಾಡ್ತಾರಾ? ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ಬ್ರೈಟ್ ಲೈಫ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.